ಕೊಲೆಗಾರ ಯಾರು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಗೊತ್ತಿದ್ದ ಸುಳ್ಳು ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ಏನು ಮೋಹನ್, ಹೀಗೆ ಹೇಳಿದ್ರೆ ಹೇಗೆ? ಕೊಲೆ ಮಾಡಿದವ್ರು ಯಾರು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾರು ಅಂತ ನೀವೇ ಹೇಳಿಬಿಡಿ. ಇಲ್ಲ ಸರ್, ನನಗ್ಯಾರು ಗೊತ್ತಿಲ್ಲ ಸರ್. ಹ್ಞೂ, ಮೋಹನ್ ಅವ್ರಿಗೆ ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ಳೋಕ್ಕೆ ತುಂಬ ಸಂಕೋಚ, ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಜಯ್, ಕೊಲೆಗಾರ ಯಾರು ಅಂತ ನೀನೇ ಹೇಳ್ಬಿಡು. ನಮ್ಮ ಮೋಹನ್ ಅವ್ರು ಮಾಡಿದ ಎಡ್ವರ್ಟಿಂದ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಯ್ತು. ಇದಕ್ಕೆಲ್ಲ ಕಾರಣ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದು. ಅಜಯ್, ಮೋಹನ್, ರಮ್ಯಾ, ಅನೂಪ್, ಚಂದನ್ ಎಲ್ಲರೂ ಕಸ್ಟಡಿಗೆ ತಗೋ. ಮೇಡಮ್, ನನ್ನ ಗಂಡ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಗಂಡ ಈ ಕೇಸಿಂದ ಬಚಾವ್ ಆಗಿರ್ಬೋದು, ಆದರೆ ಚೀಟಿಂಗ್ ಬೆಟ್ಟಿಂಗ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ರಂಜಿತಾ ಯಾಕೆ ಸೂಸೈಡ್ ಮಾಡಿಕೊಂಡ್ರು ಅಂತ ಗೊತ್ತಾಯ್ತಾ? ಅಕ್ಕ, ಅವ್ರ ಮನೇಲಿ ಒಂದು ಸೂಸೈಡ್ ನೋಟ್ ಸಿಕ್ತು, ಅದ್ರಲ್ಲಿ ನನಗೆ ಅವಮಾನ ಆಗಿದೆ, ಅದಕ್ಕೆ ಸೂಸೈಡ್ ಮಾಡ್ಕೊತಾ ಇನ್ನಿ ಅಂತ ಬರೆದಿಟ್ಟಿದ್ದಾರೆ. ನೀವು ರಂಜಿತಾ ಮನೆಗೆ ಹೋಗಿದ್ದು CCTV ರೆಕಾರ್ಡ್ ಆಗಿದೆ. ಆಕೆ ಸತ್ತ ದಿನ ಅವ್ರ ಮನೆಗೆ ಯಾಕೆ ಹೋದ್ರಿ ಅಂತ ನನಗೆ ಹೇಳಿ. ಅವಳ ನೆಕ್ಲೆಸ್ನ ಮನೋಜಿಗೆ ಕೊಡೋ ಥರ ಮಾಡಿ ಮತ್ತೆ ನಾನೇ ತಗೊಂಡಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಮಾಡಿದ್ಲು. ಅದಕ್ಕೆ ಸಿಟ್ಟು ಬಂದು ಅವಳಿಗೆ ವಾರ್ನ್ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ದೆ. ವಾರ್ನ್ ಮಾಡೋದು ಅಂದರೆ ಮರ್ಡರ್ ಮಾಡೋದು ಅಂತ ಅರ್ಥನ? ತಲೆಗೆ ಬಲವಾದ ಏಟ್ ಬಿದ್ದು ಪ್ರಾಣ ಹೋಗಿದೆ ಅಂತ ಹೇಳ್ತಿದೆ. ಆಬ್ವಿಯಸ್ಲಿ ಮೇಲಿಂದ ಬಿದ್ದಿದ್ರಲ್ವಾ, ಅದಕ್ಕೆ ತಲೆಗೆ ತುಂಬ ಏಟ್ ಆಗಿದೆ. ತಲೆಗೆ ಏಟ್ ಬಿದ್ದಿರೋದಂತೂ ನಿಜ, ಆದರೆ ಅದು ಬೇರೆ ರೀತಿಯಲ್ಲೂ ಬಿದ್ದಿರ್ಬೋದಲ್ವಾ? ಅಂದರೆ ಯಾರು ಮರ್ಡರ್ ಮಾಡಿದಾರೋ ಅವ್ರನ್ನ ಹಿಡಿಯೋದು ಬಿಟ್ಟು ನನ್ನ ಹತ್ರ ಬಂದಿದ್ದೀರಲ್ಲ. ಆ ಮರ್ಡರ್ ಮಾಡಿರೋನ ಹಿಡಿಯೋಣ ಅಂತಾನೆ ನಿಮ್ಮ ಹತ್ರ ಬಂದಿರೋದು. ಏನು ಸರ್ ನಿಮ್ಮ ಮಾತಿನ ಅರ್ಥ? ನಾನು ಕೊಲೆ ಮಾಡಿದ್ದೀನಿ ಅಂತನಾ? ಬರೀ ಅರ್ಥ ಅಷ್ಟೇ ಅಲ್ಲ, ಸತ್ಯನೂ ಹೌದು. ನೋಡಿ, ನೀವೀಗ ಏನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದೆಲ್ಲ ಇದರಲ್ಲಿದೆ. ಈಗ ನೀವಾಗೆ ಬಾಯಿ ಬಿಟ್ಟರೆ ಒಳ್ಳೆಯದು, ಇಲ್ಲ ನಮ್ಮ ಟ್ರೀಟ್ಮೆಂಟನ್ನ ನಾವು ಶುರು ಮಾಡಬೇಕಾಗತ್ತೆ. ಸರ್ ಇಲ್ಲ ಸರ್, ನಮಗೇನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಹಾ, ರೀ ನಾಗರಾಜ್, ಇವರಿಬ್ಬರ ಒಂದು ಒಳಗೆ ಹಾಕ್ರಿ, ಹಾಗೆ ಲಾಟಿ ತೊಗೊಂಡ್ರಿ. ಸರ್ ಬೇಡಿ ಸರ್, ಬೇಡಿ ಸರ್. ಹೇಳ್ತೀವಿ ಸರ್, ಹೇಳ್ತೀವಿ ಸರ್. ಹೇಳಿ. ನೀವಿಬ್ರು ನಮ್ಮ ಕಸ್ಟಡಿಯಲ್ಲೇ ಇರಬೇಕಾಗತ್ತೆ. ನಾಗರಾಜ್ ಸರ್, ಇವರಿಬ್ಬರನ್ನ ಒಳಗಾಕಿ. ಬನ್ನಿ ಬನ್ನಿ ಬನ್ನಿರಿ. ಹಾಗೆ ಲಾಕ್ ಮಾಡಿ. ಓಕೆ ಸರ್. ಯಾಕ್ರಿ ಡೈರೆಕ್ಟ್ರೆ ಇರಿಟೇಟ್ ಆಗ್ತಿದ್ಯಾ? ಡೋಂಟ್ ವರಿ, ಕೊಲೆ ಮಾಡಿದ್ದು ಯಾರು ಅಂತ ಇವತ್ತೇ ಹೇಳ್ತೀವಿ. ರಂಜಿತ್ ಅವ್ರು ಸತ್ತಾಗಲೇ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ನಮಗೆ ಅನುಮಾನ ಇತ್ತು. ಅದ್ರ ಜಾಡಿ ಹಿಡಿದು ಹೊರಟಾಗ ಇದು ಪ್ರೀಪ್ಲಾನ್ ಮರ್ಡರ್ ಅಂತ ಗೊತ್ತಾಯ್ತು. ಈ ನೆಕ್ಲೆಸ್ ಕಳ್ತಾನ, ಕ್ಯಾಮ್ರಾ ಕಳ್ತಾನ, ಇದೆಲ್ಲ ಕೆಲವ್ರು ಬಚಾವ್ ಆಗಕ್ಕೆ ಅವ್ರಾಗ ಅವರೇ ಕ್ರಿಯೇಟ್ ಮಾಡಿದ ಸೀನ್. ಯಾಕೆ ಅಂದ್ರೆ ಈ ಕೊಲೆ ಗಮನದಿಂದ ಎಲ್ಲರೂ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ. ನಯನಾಗೂ ಮನೋಜ್ಗೂ ಲವ್ ಬ್ರೇಕಪ್ ಆಗಿತ್ತು. ಅದೇ ಟೈಮ್ಗೆ ರಂಜಿತಾಗೆ ಮನೋಜ್ ಅವರು ಅವ್ರ ಸಿನಿಮಾದಲ್ಲಿ ಅವಕಾಶ ಕೊಟ್ರು, ಅದರಿಂದ ನಯನಾಗ ಕೋಪ ಬಂತು.
ಇದೆಲ್ಲ ಆದ್ಮೇಲೆ ನಯನ ಅವರು ಕೆಲಸ ಮುಗ್ದಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೇನೆ ರಂಜಿತ ಮನೆಗೆ ಹೋಗಿದ್ರು. ಆಮೇಲೆ ಮ್ಯಾನೇಜರ್ ಅವರು ರಂಜಿತ ಮನೆಗೆ ಹೋಗಿ ರಂಜಿತ ನಂಬರಿಂದ ಅವ್ರ ನಂಬರ್ಗೆ ಕಾಲ್ ಮಾಡಿಕೊಂಡ್ರು. ಅದನ್ನೇ ಆಧಾರವಾಗಿ ಇಟ್ಕೊಂಡು ರಂಜಿತಾನೇ ನನಗೆ ಕಾಲ್ ಮಾಡಿದ್ರು, ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿದ್ರು ಅಂತ ನಮ್ಮನ್ನು ನಂಬಿಸೋ ಪ್ರಯತ್ನ ಮಾಡಿದ್ರು. ನೋ ಮೇಡಮ್, ಇದೆಲ್ಲ ಸುಳ್ಳು. ನಾನು ರಂಜಿತ ಮನೆಗೆ ಹೋಗಿದ್ದು ನಿಜ, ಆದರೆ ನಾನು ಅವಳನ್ನ ಕೊಲೆ ಮಾಡಿಸಿಲ್ಲ. ಈ ಮ್ಯಾನೇಜರು ಈ ಸೆಕ್ಯೂರಿಟಿ ಯಾರ ಜೊತೆ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ. ಇದರಲ್ಲೇನೋ ಮೋಸ ಇದೆ ಮೇಡಮ್, ನಾನು ಯಾವ ಕೊಲೆನೂ ಮಾಡಿಸಿಲ್ಲ. ನಾಯನ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಈ ಸೆಕ್ಯೂರಿಟಿ ಹೇಳಿದ ಪ್ರಕಾರ ನೀವು ಕೊಲೆ ಮಾಡಿಸಿದ್ದೀರಾ ಅಂತ. ಆದರೆ ಈ ಕೊಲೆನ ನೀವು ಮಾಡಿಸಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೋಡಿ, ನಾನು ರಂಜಿತ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಅವಾಗ ಜೊತೆಗೆ ಫೋಟೋನೂ ತೆಗೆಸ್ಕೊಂಡಿದ್ದೀವಿ. ಅದಕ್ಕೂ ಈ ಕೊಲೆಗೂ ಏನು ಸಂಬಂಧ ಇದೆಯೋ, ಅವನ್ನೆಲ್ಲ ಏನಕ್ಕೆ ಡಿಲೀಟ್ ಮಾಡಿದಾರೋ ನಂಗಂತೂ ಗೊತ್ತಿಲ್ಲ. ಕೊಲೆ ಮಾಡಿಸಿದ ನಿಮಗೆ ಇವೆಲ್ಲ ಗೊತ್ತಿಲ್ಲ ಅಂದರೆ ಹೇಗೆ ಹೇಳಿ? ಏನ್ರಿ ಹೇಳ್ತಿದ್ದೀರ ನೀವು? ನೀವೊಂದು ಮರ್ಡರ್ ಮಾಡಿದ್ದೀರಾ ಅಂತ ಹೇಳ್ತಿದ್ದೀನಿ. ನೀವು ರಂಜಿತ್ ಅವ್ರನ್ನ ಇಷ್ಟಪಡ್ತಿದ್ರಿ. ನಯನ ಮನೋಜ್ ಅವ್ರು ಬ್ರೇಕಪ್ ಆಗಿದ ತಕ್ಷಣ ರಂಜಿತ್ ಅವರು ಮನೋಜ್ ಅವರು ಕ್ಲೋಸ್ ಆಗಿದ್ದಾರೆ, ಅದು ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಲೈಟಿಂಗ್ ರೆಡಿ ಆಯ್ತಾ ನೋಡೋ? ಸರಿ ಸರ್. ಓಕೆ. ಹಾಯ್ ರಂಜಿತ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಕುತ್ಕೊಳ್ಳಿ ಇಲ್ಲೇ. ಪರವಾಗಿಲ್ಲ, ದಟ್ಸ್ ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಾ. ಯಾರೋ ಇಲ್ಲಿ ಚೇರ್ ತಗೊಂಬಾ. ಥ್ಯಾಂಕ್ ಯು. ಕುತ್ಕೊಳ್ಳಿ. ಮೇಕಪ್ ಆಯ್ತಾ? ಹಾಂ ಸರ್, ಆಯಿತು. ಟಿಫನ್? ಆಯಿತು ಸರ್, ಶಾರ್ಟ್ಗೆ ರೆಡಿ. ಓಕೆ. ಶ್ರವಂತ್ ಮತ್ತು ಮ್ಯಾನೇಜರ್ ಪ್ಲ್ಯಾನ್ ಮಾಡ್ಕೊಂಡಿದ್ದ ಪ್ರಕಾರ ಒಂದು ವೇಳೆ ಈ ವಿಷಯ ಆಚೆ ಬಂದರೆ ಈ ಕೊಲೆ ಮಾಡಿಸಿದ್ದು ನಯನಾನೇ ಅಂತ ಹೇಳು ಅಂತ ಸೆಕ್ಯೂರಿಟಿಗೆ ಹೇಳಿದ್ರು. ಅದರಂತೆ ಈ ಸೆಕ್ಯೂರಿಟಿ ನಯನಾನೇ ಕೊಲೆ ಮಾಡಿಸಿದ್ದು ಅಂತ ನಮ್ಮ ಹತ್ರ ಸ್ಟೇಟ್ಮೆಂಟ್ ಕೊಟ್ಟರು. ಏನ್ರಿ ಮನೆಯಲ್ಲಿ ಹುಡುಕ್ತಾ ಇರಬೇಕಾದ್ರೆ ಡೇರಿ ಸಿಕ್ತು ಸರ್. ಇವತ್ತು ನೀನು ತುಂಬ ಕುಡ್ದಿದ್ಯಾ, ನಮ್ಮ ಮನೇಲೇ ಇರು. ನೋ ನೋ ಅಣ್ಣ, ನೋ, ಐ ಹ್ಯಾವ್ ಟು ಗೋ. ಮನೇಲಿ ಶನಾಯ ಕಾಯ್ತಾ ಇರ್ತಾಳೆ, ಇಲ್ಲಾಂದ್ರೆ ಅವಳು ಮನೆ ಮಾರ್ಬಿಡ್ತಾಳೆ. ನಾವ್ ಈ ಮನೆ ಮಾರ್ತಾ ಇದೀವಿ. ಏನಿವಾಗ ಏನಿವಾಗನ ಯಾರನ್ನ ಕೇಳಿ ಮನೆ ಮಾರಕ್ ಹೊಂಟಿದ್ಯಾ ನೀನು? ಈ ಮನೆ ನಂದು. ನಿನ್ನ ಶೇಷಾನೆ ನನ್ನನ್ನ ಇಲ್ಲಿ ಕಳ್ಸಿರೋದು. ನಿನ್ನ ಕೊಲ್ಲೋದಕ್ಕೆ ಅಂತಾನೆ ಮುಹೂರ್ತ ಇಟ್ಟು ನಾ ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ನಾ ಕಣದಲ್ಲೂ ವಿಷ ತುಂಬಿಕೊಂಡಿರೋ ನೀನಲ್ಲಿ, ಮನಸ್ಸಿನ ತುಂಬಾ ಪ್ರೀತಿಯ ಸುಧೆ ತುಂಬಿಕೊಂಡಿರೋ ನನ್ನ ಅಮೃತ ಅವರಲ್ಲಿ, ನೀನು ಕೆಟ್ಟು ಹುಳು ಅಷ್ಟೇ. ಏನಂದೆ ಕೆಟ್ಟು ಹುಳು ಅಂದ್ಯಾ? ರಾಮು ಅವರೇ, ಕೆಲವೊಂದು ವಿಷಯನ ನಾನು ನಿಮ್ಮ ಹತ್ರ ಮಾತ್ರ ಹೇಳ್ಕೊಡೋಕೆ ಸಾಧ್ಯ. ನಾನು ಬರೆದು ತೋರಿಸೋದನ್ನ ನೀವು ಮಾತ್ರ ಓದಬೇಕು ಅನ್ನೋದು ನನ್ನ ಆಸೆ. ಹೇಳಿ, ನನ್ನ ಆಸೆ ತಪ್ಪ?
ನೀವ್ ಬಂದಿದ್ ಒಳ್ಳೇದೇ ಆಯ್ತು. ಅಲ್ಲಿ ಏನೇನ್ ಖರ್ಚಾಗತ್ತೋ ಅದೆಲ್ಲ ಇಲ್ಲೇ ಕೊಟ್ಬಿಡಿ. ಕೂತ್ ಕಡೆನೆ ಎಲ್ರೂ ಬಂದು ಉಪಚಾರ ಮಾಡ್ತಾರೆ ಅಂತ ಅನ್ಕೋಬೇಡಿ. ಮನೆ ಕೆಲ್ಸಕ್ಕೂ ಕೈ ಹಾಕಿ. ಸುಮತಿ, ಈಗ್ಲೇ ನಿರ್ಧಾರ ಮಾಡ್ಬಿಡೋಣ ಯಾವ ಯಾವ ಕೆಲ್ಸ ಯಾರ್ಯಾರು ಮಾಡ್ಬೇಕು ಅಂತ. ಕುಡ್ಸೋದು ಗಿರಿಜಮ್ಮ ಮಾಡ್ಬಿಡ್ಲಿ, ಸಾರ್ಸೋದು ಮಂಗಳ ಮಾಡ್ಬಿಡ್ತಾಳೆ. ಏನ್ ಗಿರಿಜಮ್ಮ, ನಿಂತ್ ಬಿಟ್ರಲ್ಲ, ಪರ್ಕೆ ಎಲ್ಲಿದ್ದಾರೆ ಇವತ್ತಿ? ಅವ ಸದಾನಂದ ರಾಯರು ಅಂತ, ಅವರಿಗೆ ಒಬ್ಬಳ ಮಗಳಿದ್ದಾಳ ಗೌರಿ ಅಂತ. ಒಂದ್ಸರ್ತಿ ಸೂರಜನ್ ಕರ್ಕೊಂಡು ಹೋಗಿ ಹುಡುಗಿ ತೋರಿಸ್ಕೊಂಡು ಬಾ. ಗೌರಿ ಫಾರಿನ್ನಾಗ ಓದಿರೋ ಹುಡುಗಿ, ನಮ್ಮ ಸಾಗರ್ನೆಲ್ಲ ನೋಡ್ಯಾಳಂತ. ಅದಕ್ಕೆ ಅವರಪ್ಪ ಬಂದು ನನ್ನ ಮುಂದೆ ಕೇಳಿದ್ರು, ನಿಮ್ಮ ಸಾಗರಿಗೆ ಗೌರಿನ ತಂದ್ಕೋತೀರೇನು ಅಂತ. ಊರಿಂದ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಯಾರು ನಮಗೆ ಸಹಾಯ ಮಾಡಕ್ ಬರ್ತಿಲ್ಲ. ಕೆಲವರಂತ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೆದರಿ ಏನಾದ್ರು ಒಂದು ಕಾರಣ ಹೇಳ್ತಾರೆ. ದೀಕ್ಷಾಂ ದೇಹಿ ಕೃಪಾವಲಂಬನ ಕರಿ ಮಾತಾನ್ನ ಪೂರ್ಣೇಶ್ವರೀ.